ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ವ್ಯಕ್ತಿತ್ವ ಬೆಳವಣಿಗೆಯನ್ನು ನಿರ್ಧರಿಸುವ ಅಂಶಗಳ ಬಗ್ಗೆ ಹೇಳಲಾಗಿದೆ. ವ್ಯಕ್ತಿತ್ವವನ್ನು ಅನೇಕ ಅಂಶಗಳು ಬೆಳೆಸುತ್ತವೆ. ಪ್ರಾಥಮಿಕವಾಗಿ ನಾವು ನೋಡಿದಾಗ ವ್ಯಕ್ತಿಯು ಅನುವಂಶೀಯತೆ ಮತ್ತು ಪರಿಸರಗಳಿಂದ ನಿರ್ಮಾಣವಾಗುತ್ತಾನೆ. ಈ ಎರಡೂ ಅಂಶಗಳು ಸಹ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸದ ಮೇಲೆ ಪ್ರಭಾವ ಬೀರುತ್ತವೆ. ವ್ಯಕ್ತಿತ್ವ ವಿಕಾಸವು ಗತಿಶೀಲ ಹಾಗೂ ನಿರಂತರ ಪ್ರಕ್ರಿಯೆಯಾಗಿದೆ. ವ್ಯಕ್ತಿತ್ವ ವಿಕಾಸವನ್ನ ಹಲವು ಅಂಶಗಳು ನಿರ್ಧರಿಸುತ್ತವೆ. ಇವುಗಳಲ್ಲಿ ಪ್ರಮುಖವಾದವು ಎಂದರೆ ಜೈವಿಕ ಅಂಶಗಳು ಮತ್ತು ಸಾಮಾಜಿಕ ಅಂಶಗಳು. ಜೈವಿಕ ಅಂಶಗಳಲ್ಲಿ ಅನುವಂಶೀಯತೆ, ದೈಹಿಕ ರಚನೆ, ನಿರ್ನಾಳ ಗ್ರಂಥಿಗಳು ಪ್ರಭಾವ ಬೀರುತ್ತವೆ ಮತ್ತು ಸಾಮಾಜಿಕ ಅಂಶಗಳಲ್ಲಿ ಕುಟುಂಬ, ಶಾಲೆ, ಸಮಾಜ ಹಾಗೂ ಸಂಸ್ಕೃತಿಗಳು ಪ್ರಭಾವವನ್ನು ಬೀರುತ್ತವೆ. ಒಂದನೇದಾಗಿ ಅನುವಂಶೀಯತೆ. ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಅನುವಂಶೀಯತೆಯ ಪಾತ್ರ ಮಹತ್ವವಾದುದು. ವ್ಯಕ್ತಿಗಳು ತಮ್ಮ ಗುಣಲಕ್ಷಣಗಳನ್ನು ಪ್ರಾರಂಭದಲ್ಲಿಯೇ ಎಂದರೆ ತಾಯಿಯ ಹೊಟ್ಟೆಯಲ್ಲಿಯೇ ಪಡೆಯುತ್ತಾರೆ. ಎಂದರೆ ವರ್ಣತಂತುಗಳಿಂದ ಅವು ನಿರ್ಧಾರಿತವಾಗುತ್ತವೆ ಹಾಗೂ ವಂಶವಾಹಿಗಳ ಮೂಲಕ ವಂಶ ಪರಂಪರೆಯಾಗಿ ಮುಂದುವರಿಯುತ್ತಾ ಹೋಗುತ್ತವೆ. ವ್ಯಕ್ತಿಯ ದೈಹಿಕ ಗುಣಲಕ್ಷಣಗಳು ಹಾಗೂ ಲಿಂಗವನ್ನು ನಿರ್ಧರಿಸುವುದೇ ಅನುವಂಶೀಯತೆ. ವ್ಯಕ್ತಿಯಲ್ಲಿ ಕಂಡುಬರುವ ಇತರ ಸಾಮರ್ಥ್ಯಗಳು ಹಾಗೂ ಲಕ್ಷಣಗಳ ಮೇಲೆ ಹಲವಾರು ಅಂಶಗಳು ಪ್ರಭಾವ ಬೀರುತ್ತವೆ. ಮಾನವನ ಶರೀರವು ನಮಗೆ ಅನುವಂಶೀಯತೆಯಿಂದ ಬಂದಿದೆ. ನಮ್ಮಲ್ಲಿರುವ ವಿಶಿಷ್ಟ ಶಾರೀರಿಕ ಸ್ವರೂಪಕ್ಕೆ ಅನುವಂಶೀಯತೆಯೇ ಕಾರಣವಾಗಿದೆ. ವ್ಯಕ್ತಿಯ ವಿಕಾಸದಲ್ಲಿ ಅನುವಂಶೀಯತೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದು ನಮಗೆ ಪ್ರಾಥಮಿಕ ಅಂದರೆ ಮೊದಲ ಹಂತದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಈಗ ದೈಹಿಕ ರಚನೆಯನ್ನ ನಾವು ವ್ಯಕ್ತಿತ್ವದಲ್ಲಿ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನ ನೋಡೋಣ. ಒಬ್ಬ ವ್ಯಕ್ತಿಯ ದೈಹಿಕ ರಚನೆಯಲ್ಲಿ ಅವನ ಎತ್ತರ, ತೂಕ, ಶರೀರದ ರಚನೆ, ಚರ್ಮದ ಬಣ್ಣ ಮುಂತಾದವುಗಳನ್ನ ಕಾಣುತ್ತೇವೆ. ವ್ಯಕ್ತಿತ್ವ ವಿಕಾಸದ ಮೇಲೆ ಈ ಎಲ್ಲಾ ಲಕ್ಷಣಗಳು ಪ್ರಭಾವ ಬೀರುತ್ತವೆ. ವ್ಯಕ್ತಿಗಳ ದೈಹಿಕ ರಚನೆ ಅವರ ಸ್ವಭಾವದ ಮೇಲೆ ಪ್ರಭಾವ ಬೀರುವುದನ್ನ ಕಾಣಬಹುದು. ಉತ್ತಮ ಶಾರೀರಿಕ ಬೆಳವಣಿಗೆ ಹೊಂದಿರುವ ಮಗು ದೈಹಿಕವಾಗಿ ಬಲಶಾಲಿಯೂ, ಕ್ರಿಯಾಶೀಲನೂ ಮತ್ತು ಆರೋಗ್ಯವಂತನೂ ಆಗಿರುವುದರ ಜೊತೆಗೆ ಪರಿಸರದೊಂದಿಗೆ ಉತ್ತಮ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತಾನೆ. ಇಂತಹ ಮಗು ಉತ್ತಮ ಸ್ವಯಂ ಪ್ರಜ್ಞೆಯನ್ನು ಹೊಂದಿರುತ್ತಾನೆ ಮತ್ತು ಸುಲಭವಾಗಿ ಸಾಮಾಜಿಕ ಮನ್ನಣೆಯನ್ನು ಪಡೆದುಕೊಳ್ಳುತ್ತಾನೆ. ಆದರೆ ವ್ಯಕ್ತಿ ಅತಿಯಾದ ಅಥವಾ ಕುಂಠಿತ ಬೆಳವಣಿಗೆಯನ್ನು ಹೊಂದಿದ್ದರೆ ಅಥವಾ ವಕ್ರತೆ ಅಥವಾ ವಿಕಾರಗಳಿಂದ ಕೂಡಿದ್ದರೆ ಅವನಿಗೆ ಸಮಾಜದಲ್ಲಿ ಹೊಂದಾಣಿಕೆ ಕಷ್ಟವಾಗುತ್ತದೆ. ನಾವು ವ್ಯಕ್ತಿಯ ದೇಹದ ರಚನೆಯ ಬೆಳವಣಿಗೆಗಳ ಮೇಲೆ ಪಾತ್ರಗಳನ್ನು ಬೀರುವಂತಹ ಅನೇಕ ಅಂಶಗಳನ್ನ ನೋಡಿದಾಗ ಅದರಲ್ಲಿ ನಿರ್ನಾಳ ಗ್ರಂಥಿಗಳು ಪ್ರಥಮ ಪಾತ್ರವನ್ನು ವಹಿಸುತ್ತವೆ. ನಿರ್ನಾಳ ಗ್ರಂಥಿಗಳು ಹಲವಾರು ಹಾರ್ಮೋನುಗಳನ್ನ ನೇರವಾಗಿ ನಮ್ಮ ರಕ್ತದೊಳಕ್ಕೆ ಸುರಿಸುತ್ತವೆ. ಈ ಹಾರ್ಮೋನುಗಳು ವ್ಯಕ್ತಿತ್ವದಲ್ಲಿ ಹಲವಾರು ಬದಲಾವಣೆಗಳಿಗೆ ಕಾರಣವಾಗುತ್ತವೆ. ಕೆಲವು ಗ್ರಂಥಿಗಳು ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತವೆ. ಪಿಟ್ಯೂಟರಿ, ಥೈರಾಯ್ಡ್, ಅಡ್ರಿನಲ್ ಮತ್ತು ಲೈಂಗಿಕ ಗ್ರಂಥಿಗಳು ನಮ್ಮ ವ್ಯಕ್ತಿತ್ವ ದೈಹಿಕ ಬೆಳವಣಿಗೆಯ ಮೇಲೆ ಪ್ರಭಾವವನ್ನು ಬೀರುತ್ತವೆ. ನಮ್ಮ ಸಂವೇದನೆಯ ಮಟ್ಟವನ್ನು ನಿರ್ಧರಿಸುತ್ತವೆ. ಅತಿಯಾದ ಸ್ರವಿಸುವಿಕೆ ಮತ್ತು ಅತಿ ಕಡಿಮೆ ಸ್ರವಿಸುವಿಕೆ ನಮ್ಮ ವ್ಯಕ್ತಿತ್ವ ವಿಕಾಸದಲ್ಲಿ ವೈಪರೀತ್ಯಗಳನ್ನು ಉಂಟು ಮಾಡುತ್ತವೆ. ಪಿಟ್ಯೂಟರಿ ಗ್ರಂಥಿಯಿಂದ ಬಿಡುಗಡೆಯಾದಂತಹ ಹಾರ್ಮೋನುಗಳು ನಮ್ಮ ದೇಹದಲ್ಲಿರುವ ಇತರೆ ಗ್ರಂಥಿಗಳ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತವೆ. ಆದ್ದರಿಂದ ಇದನ್ನು ನಾಯಕ ಗ್ರಂಥಿ ಎಂದು ಕರೆಯುತ್ತಾರೆ. ಈ ಗ್ರಂಥಿಯಿಂದ ಬಿಡುಗಡೆಯಾಗುವ ಹಾರ್ಮೋನುಗಳು ನಮ್ಮ ದೇಹದ ಬೆಳವಣಿಗೆಯ ಪ್ರಮಾಣವನ್ನು, ಇತರ ಗ್ರಂಥಿಗಳ ಚಟುವಟಿಕೆಗಳನ್ನು, ಚಯಾಪಚಯ ಕ್ರಿಯೆಯನ್ನು, ಲೈಂಗಿಕ ಕ್ರಿಯೆಯನ್ನು, ದೇಹದಲ್ಲಿ ಶರ್ಕರ, ಪಿಷ್ಟ, ಕೊಬ್ಬು ಮತ್ತು ಸಸಾರಜನಕ ವಸ್ತುಗಳನ್ನು ನಿಯಂತ್ರಿಸುತ್ತವೆ. ಈ ಗ್ರಂಥಿಯಿಂದ ಅತಿಯಾದ ಪ್ರಮಾಣದಲ್ಲಿ ಹಾರ್ಮೋನು ಸ್ರವಿಸಲ್ಪಟ್ಟರೆ ವ್ಯಕ್ತಿಗಳು ದೈತ್ಯಾಕಾರದಲ್ಲಿ ಬೆಳೆಯುತ್ತಾರೆ. ಈ ದೇಹದ ಪ್ರಮಾಣಬದ್ಧತೆಯು ಕೆಡುತ್ತದೆ. ಮಾನಸಿಕವಾಗಿ ಯಾವಾಗಲೂ ತೀವ್ರತೆಯಿಂದಲೂ ಉದ್ವಿಗ್ನದಿಂದಲೂ ಕೂಡಿರುತ್ತಾರೆ. ಸಮಾಧಾನ ಚಿತ್ತರಾಗಿರುವುದಿಲ್ಲ. ಇನ್ನು ಇದಕ್ಕೆ ವಿರುದ್ಧವಾಗಿ ಅತಿ ಕಡಿಮೆ ಪ್ರಮಾಣದ ಹಾರ್ಮೋನು ಸುರಿಸಿದರೆ ವ್ಯಕ್ತಿಗಳು ಕುಬ್ಜರಾಗುತ್ತಾರೆ. ದೇಹವು ವಿಕಾರಗೊಳ್ಳುತ್ತದೆ. ಮಾನಸಿಕವಾಗಿ ಯಾವಾಗಲೂ ನಿರಾಸಕ್ತಿ, ವಿಷಣತೆ ಮತ್ತು ಜಡತೆಯಿಂದ ಕೂಡಿರುತ್ತಾರೆ. ಥೈರಾಯ್ಡ್ ಗ್ರಂಥಿ, ಇದು ವ್ಯಕ್ತಿಯ ಜೀವರಾಸಾಯನಿಕ ಕ್ರಿಯೆ, ಚಯಾಪಚಯ ಕ್ರಿಯೆ, ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಯಲ್ಲಿ ಅತಿ ಪ್ರಮುಖವಾದ ಪಾತ್ರ ವಹಿಸುತ್ತದೆ.
ಈ ಗ್ರಂಥಿಯು ಬಾಲ್ಯಾವಸ್ಥೆಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹಾರ್ಮೋನ್ ಅನ್ನ ಅಂದರೆ ಥೈರಾಕ್ಸಿನ್ ಅನ್ನ ಸುರಿಸದೇ ಇದ್ದರೆ ಆ ವ್ಯಕ್ತಿಯ ದೇಹವಾಗಲಿ ಮನಸ್ಸಾಗಲಿ ಬೆಳೆಯುವುದೇ ಇಲ್ಲ. ಕೇವಲ ವಯಸ್ಸಾಗುತ್ತದೆ ವಿನಃ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗಳು ಅದಕ್ಕೆ ಅನುಗುಣವಾಗಿ ಇರುವುದಿಲ್ಲ. ಪ್ರೌಢಾವಸ್ಥೆಯಲ್ಲಿ ಈ ಗ್ರಂಥಿ ಸಮರ್ಪಕವಾಗಿ ಕಾರ್ಯ ನಿರ್ವಹಿಸದೇ ಇದ್ದರೆ ಚಯಾಪಚಯ ಕ್ರಿಯೆ ಮತ್ತು ಇತರ ಜೈವರಾಸಾಯನಿಕ ಕ್ರಿಯೆಗಳಲ್ಲಿ ವೇಗವು ಕ್ರಿಯಾ ಸಾಮರ್ಥ್ಯವು ಕುಗ್ಗುತ್ತದೆ. ಈ ಗ್ರಂಥಿಯ ಹಾರ್ಮೋನು ಕಡಿಮೆ ಪ್ರಮಾಣದಲ್ಲಿ ಸುರಿಸಿದರೆ ಮಂಕುತನ, ನಿಧಾನತೆ, ಜಡತೆ, ಸ್ಮೃತಿಶಕ್ತಿ, ಆಲೋಚನಾ ಶಕ್ತಿ, ಕಲ್ಪನಾ ಶಕ್ತಿಗಳ ಕುಗ್ಗುವಿಕೆ, ನಿರಾಸಕ್ತಿ, ನಿರ್ಣಯಗಳನ್ನು ತೆಗೆದುಕೊಳ್ಳಲು ಆಗದಿರುವುದು, ಆಯಾಸ, ಸಮರ್ಪಕ ಹೊಂದಾಣಿಕೆಯ ವಿಫಲತೆ, ಅತಿಯಾದ ನಿದ್ರೆ ಮುಂತಾದ ದೋಷಗಳು ಕಂಡುಬರುತ್ತವೆ. ಈ ಗ್ರಂಥಿಯಿಂದ ಅತಿಯಾದ ಪ್ರಮಾಣದಲ್ಲಿ ಹಾರ್ಮೋನು ಸುರಿಸಲ್ಪಟ್ಟರೆ ವ್ಯಕ್ತಿಯು ಮಾನಸಿಕ ಕಾತುರತೆಯಿಂದಲೂ ಉದ್ವಿಗ್ನತೆಯಿಂದಲೂ ಅನಿಶ್ಚಿತತೆ, ಅಕಾರಣ ಹೆದರಿಕೆ, ತೀವ್ರವಾದ ಚಿಂತೆಯಿಂದಲೂ ಮತ್ತು ಅತಿಯಾದ ಚಟುವಟಿಕೆಯಿಂದಲೂ ಕೂಡಿರುತ್ತಾನೆ. ಅಡ್ರಿನಲ್ ಗ್ರಂಥಿ. ಅಡ್ರಿನಲ್ ಗ್ರಂಥಿ ಅಡ್ರಿನಾಲಿನ್ ಎಂಬ ಹಾರ್ಮೋನ್ ಅನ್ನು ಸುರಿಸುತ್ತದೆ. ಇದು ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸದಲ್ಲಿ ಪ್ರಮುಖ ಪಾತ್ರ ಬೀರುತ್ತದೆ. ಅಡ್ರಿನಾಲಿನ್ ಹಾರ್ಮೋನು ಹೆಚ್ಚಿನ ಪ್ರಮಾಣದಲ್ಲಿ ಸುರಿಸಲ್ಪಟ್ಟರೆ ಹೆಚ್ಚಿನ ಹೃದಯದ ಬಡಿತ, ಅಧಿಕ ರಕ್ತದ ಒತ್ತಡ, ಕರುಳಿನ ಚಟುವಟಿಕೆಗಳಲ್ಲಿ ನಿಧಾನತೆ ಕಂಡುಬರುತ್ತದೆ. ಹುಡುಗ ಹುಡುಗಿಯರಲ್ಲಿ ಲೈಂಗಿಕ ಲಕ್ಷಣಗಳು ಬೇಗನೆ ಕಾಣಿಸಿಕೊಳ್ಳುತ್ತವೆ. ಆದರೆ ಹಾರ್ಮೋನ್ನ ಪ್ರಮಾಣ ಕಡಿಮೆಯಾದಾಗ ಆಯಾಸ, ಆಲಸ್ಯ, ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದು, ಲೈಂಗಿಕತೆಯಲ್ಲಿ ನಿರಾಸಕ್ತಿ, ವಿಷಣತೆ, ನಿದ್ರಾಹೀನತೆ ಮುಂತಾದವುಗಳು ಕಂಡುಬರುತ್ತವೆ. ಲೈಂಗಿಕ ಗ್ರಂಥಿಗಳು. ಲೈಂಗಿಕ ಗ್ರಂಥಿಗಳಿಂದ ಬಿಡುಗಡೆಯಾಗುವ ಲೈಂಗಿಕ ಹಾರ್ಮೋನುಗಳು ವ್ಯಕ್ತಿಯಲ್ಲಿ ಲೈಂಗಿಕ ಆಸಕ್ತಿಯನ್ನು ಮೂಡಿಸುತ್ತವೆ. ಇವು ಲೈಂಗಿಕ ಕ್ರಿಯೆಯಲ್ಲಿ ಮತ್ತು ಸಂತಾನೋತ್ಪತ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಗಂಡಸಲ್ಲಿ ಬಿಡುಗಡೆಯಾಗುವ ಆಂಡ್ರೋಜನ್ ಹಾರ್ಮೋನು ಗಂಡಸಿನ ಪ್ರಧಾನ ಹಾಗೂ ಅನುಷಂಗಿಕ ಲೈಂಗಿಕ ಲಕ್ಷಣಗಳ ಬೆಳವಣಿಗೆಗೆ ಕಾರಣವಾಗುತ್ತವೆ. ಇದು ಸಾಕಷ್ಟು ಪ್ರಮಾಣದಲ್ಲಿ ಬಿಡುಗಡೆಯಾಗದಿದ್ದಲ್ಲಿ ಲೈಂಗಿಕ ಅಂಗಾಂಗಗಳಾಗಲಿ ಆಸಕ್ತಿಯಾಗಲಿ ಬೆಳೆಯುವುದೇ ಇಲ್ಲ. ಹೆಂಗಸರಲ್ಲಿ ಬಿಡುಗಡೆಯಾಗುವ ಎಸ್ಟ್ರೋಜನ್ ಹಾರ್ಮೋನು ಅವರ ದೇಹ ರಚನೆಯಲ್ಲಿ ಗ್ರಂಥಿಗಳ ಬೆಳವಣಿಗೆ, ಋತುಸ್ರಾವ, ಗರ್ಭಧಾರಣೆ ಮುಂತಾದವುಗಳ ಮೇಲೆ ಪ್ರಭಾವ ಬೀರುತ್ತದೆ. ಇದೇ ರೀತಿ ಮೇಧೋಜೀರ್ಕ ಗ್ರಂಥಿ, ಪ್ಯಾರಾಥೈರಾಯ್ಡ್ ಗ್ರಂಥಿ, ಥೈಮಸ್ ಗ್ರಂಥಿ, ಪೀನಲ್ ಗ್ರಂಥಿ ಮುಂತಾದವುಗಳಿಂದ ಬಿಡುಗಡೆಯಾಗುವ ಹಾರ್ಮೋನುಗಳು ಸಹ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತವೆ. ಸಾಮಾಜಿಕ ಅಂಶಗಳು. ವಿವಿಧ ವ್ಯಕ್ತಿಗಳು ಹೊಂದಿರುವಂತಹ ಪರಿಸರ ಅವುಗಳು ಬೀರುವ ಪ್ರಭಾವದಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣುತ್ತವೆ. ಪರಿಸರದ ಪ್ರಭಾವವನ್ನ ಪ್ರಮುಖವಾಗಿ ಕುಟುಂಬ, ಶಾಲೆ, ಸಮಾಜದ ಪರಿಸರದಲ್ಲಿ ಕಾಣಬಹುದಾಗಿದೆ. ಈ ಮೂರು ಅಂಶಗಳು ಸಹ ವ್ಯಕ್ತಿತ್ವದ ವಿಕಾಸದಲ್ಲಿ ತಮ್ಮದೇ ಆದಂತಹ ಪ್ರಭಾವವನ್ನು ಬೀರುತ್ತವೆ. ಮಾನವ ಸಮಾಜ ಜೀವಿಯಾಗಿದ್ದಾನೆ. ಜೈವಿಕ ಅಗತ್ಯಗಳ ದೃಷ್ಟಿಯಿಂದ ಎಲ್ಲಾ ಮಾನವರು ಸಮಾನರಾಗಿದ್ದು ಅವರ ಸಾಮಾಜಿಕ ಪರಿಸರದಲ್ಲಿ ಹಲವಾರು ವ್ಯತ್ಯಾಸಗಳನ್ನು ನಾವು ಕಾಣುತ್ತೇವೆ. ಮಾನವನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪರಿಸರದ ಅಂಶಗಳಾದ ಭೌತಿಕ ಹಾಗೂ ಭೌಗೋಳಿಕ ಸನ್ನಿವೇಶಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಕುಟುಂಬದ ಸಾಮಾಜಿಕ ವಾತಾವರಣವು ಸಹ ವ್ಯಕ್ತಿತ್ವದ ಬೆಳವಣಿಗೆ ಮೇಲೆ ಪ್ರಭಾವ ಬೀರುತ್ತದೆ. ಕುಟುಂಬದ ಪ್ರಭಾವ. ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಕುಟುಂಬದ ಪಾತ್ರ ಮಹತ್ವವಾದುದು. ಮಗುವಿಗೆ ಮೊದಲು ದೊರೆಯುವ ಪರಿಸರವೇ ಕುಟುಂಬ. ಕುಟುಂಬದಲ್ಲಿ ಮಗು ಪೋಷಕರು ಹಾಗೂ ಮನೆಯ ಇತರರೊಡನೆ ಸಂಪರ್ಕಕ್ಕೆ ಬರುತ್ತದೆ. ಮಗುವಿನ ಆಸಕ್ತಿ, ನಿರಾಸಕ್ತಿಗಳು, ಜನರ ಬಗ್ಗೆ ಧೋರಣೆಗಳು, ಅನುಬಂಧಿತ ಭಾವನಾತ್ಮಕ ಅನುಕ್ರಿಯೆಗಳು ಪೂರ್ವಬಾಲ್ಯದಲ್ಲಿಯೇ ರೂಪಿತವಾಗುತ್ತವೆ. ಮಗು ಪೂರ್ವಬಾಲ್ಯದಲ್ಲಿ ಪಡೆದ ತರಬೇತಿ ಮತ್ತು ಅನುಭವಗಳು ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಕುಟುಂಬದಲ್ಲಿ ಪೋಷಕರ ಸ್ವಭಾವ, ಮಗುವಿನ ಜನನ ಅನುಕ್ರಮ, ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ, ಕೌಟುಂಬಿಕ ಸಂಬಂಧಗಳು, ಕೌಟುಂಬದ ನೈತಿಕತೆ ಮುಂತಾದ ಅಂಶಗಳು ಮಗುವಿನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪಾತ್ರವನ್ನು ವಹಿಸುತ್ತವೆ. ಪೋಷಕರು ಸರ್ವಾಧಿಕಾರಿ ಮನೋಭಾವದವರಾಗಿದ್ದರೆ ಮಗುವು ಆತ್ಮವಿಶ್ವಾಸದ ಕೊರತೆಯಿಂದ ದೀನಭಾವ ಬೆಳೆಸಿಕೊಳ್ಳುತ್ತದೆ. ಮಗು ಮತ್ತು ಕುಟುಂಬದ ಸದಸ್ಯರಲ್ಲಿ ಸೌಹಾರ್ದ ಪ್ರೀತಿಯಿಂದ ಕೂಡಿದ ಸಂಬಂಧವಿಲ್ಲದಿದ್ದಲ್ಲಿ ಸಂತೋಷಕರ ಹಾಗೂ ಆರೋಗ್ಯಕರ ವ್ಯಕ್ತಿತ್ವ ರಚನೆಯಾಗುವುದಿಲ್ಲ. ಸಂತೋಷಕರ ವಾತಾವರಣವಿದ್ದರೆ ಮಗುವಿಗೆ ಸಮತೋಲನ ಮತ್ತು ಒಳ್ಳೆಯ ಆರೋಗ್ಯದ ವ್ಯಕ್ತಿತ್ವ ವಿಕಸನವಾಗುತ್ತದೆ. ಒಡೆದ ಕುಟುಂಬಗಳಿಂದ ಬರುವಂತಹ ಮಗು ಅಥವಾ ಜಗಳವಾಡುವ ಪೋಷಕರಿರುವಂತಹ ಕುಟುಂಬವಾದರೆ ಮಗು ದುಃಖಿಯು ಸಂವೇಗಾತ್ಮಕವಾಗಿ ಅಪಸಮಾಜ ಯೋಜನೆಯನ್ನು ಪಡೆದುಕೊಳ್ಳುತ್ತದೆ. ಉತ್ತಮ ನೈತಿಕ
ಅತ್ತೆ ಹೊಂದಿರುವಂತಹ ಮನೆತನಗಳಿಂದ ಬರುವ ಮಕ್ಕಳಲ್ಲಿ ಉತ್ತಮ ಹೊಂದಾಣಿಕೆ, ಹೆಚ್ಚಿನ ಸ್ವಾತಂತ್ರ್ಯ ಮತ್ತು ಪೋಷಕರೊಡನೆ ಉತ್ತಮ ಸಂಬಂಧ ಹೊಂದಿರುವುದು ಕಂಡು ಬರುತ್ತದೆ. ಆದರೆ ಒಡೆದ ಮನೆಗಳಿಂದ ಬರುವ ಮಕ್ಕಳಲ್ಲಿ ಉತ್ತಮ ಹೊಂದಾಣಿಕೆ ಕಂಡು ಬರುವುದಿಲ್ಲ. ಉತ್ತಮ ನೈತಿಕತೆ ಹೊಂದಿರುವ ಮನೆಯ ಮಕ್ಕಳಲ್ಲಿ ಉತ್ತಮ ವ್ಯಕ್ತಿತ್ವದ ಗುಣಗಳು ಬೆಳವಣಿಗೆಯಾದರೆ, ಕೆಳಮಟ್ಟದ ನೈತಿಕತೆ ಹೊಂದಿರುವ ಮನೆತನದ ಮಕ್ಕಳಲ್ಲಿ ಹಲವಾರು ನಡತೆಯ ಸಮಸ್ಯೆಗಳು ಕಂಡು ಬರುತ್ತವೆ. ಪೋಷಕರ ಬಡತನ ಮತ್ತು ಮಕ್ಕಳ ಅಗತ್ಯತೆಗಳನ್ನು ಪೂರೈಸಲು ಹಣದ ಕೊರತೆಯಿಂದ ಮಕ್ಕಳಲ್ಲಿ ಆಶಾಭಂಗಗಳು ಉಂಟಾಗುತ್ತವೆ. ಉತ್ತಮ ಹೊಂದಾಣಿಕೆಯುಳ್ಳ ಸಂತೋಷದಿಂದ ಕೂಡಿದಂತಹ ಕುಟುಂಬದಲ್ಲಿ ಪೋಷಕರು ಪ್ರಜಾಸತ್ತಾತ್ಮಕ ಮನೋಭಾವ ಉಳ್ಳವರು, ವಾತ್ಸಲ್ಯದಿಂದ ಕೂಡಿದವರು, ಕಾಳಜಿ ಉಳ್ಳವರು ಆಗಿದ್ದರೆ ಉತ್ತಮ ಹೊಂದಾಣಿಕೆಯನ್ನು ಹೊಂದಿರುತ್ತಾರೆ. ಸಂತೋಷದಿಂದ ಸಮತೋಲನದಿಂದ ಕೂಡಿದಂತಹ ವ್ಯಕ್ತಿತ್ವ ಮಕ್ಕಳು ಪಡೆಯುತ್ತಾರೆ. ಶಾಲೆಯ ಪ್ರಭಾವ. ಶಾಲೆಯಲ್ಲಿ ಶಿಕ್ಷಕರು ಮತ್ತು ಅವರ ಸಹಪಾಠಿಗಳು ಮಗುವಿನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಭಾವ ಬೀರುತ್ತಾರೆ. ಮನೆಯಲ್ಲಿ ಹೇಗೆ ಪೋಷಕರು ಆದರ್ಶಕ ವ್ಯಕ್ತಿಗಳಾಗಿರ್ತಾರೋ ಅದೇ ರೀತಿ ಶಾಲೆಯಲ್ಲಿ ಶಿಕ್ಷಕರು ಆದರ್ಶರಾಗಿರುತ್ತಾರೆ. ಮಕ್ಕಳು ಅತಿ ಕ್ರೂರಿಯಾದ ಮತ್ತು ಬಿಗುವಿನ ನಿಲುವಿನ ಶಿಕ್ಷಕರನ್ನು ದ್ವೇಷಿಸುತ್ತಾರೆ, ಆದರೆ ಉತ್ತಮ ಹಾಗೂ ಸಹಾನುಭೂತಿಯುಳ್ಳ ಶಿಕ್ಷಕರನ್ನು ಗೌರವಿಸುತ್ತಾರೆ. ಶಿಕ್ಷಕನ ವ್ಯಕ್ತಿತ್ವ ಹಾಗೂ ಅವನ ವರ್ತನೆ ಮಗುವಿನ ವಿಕಾಸದ ಮೇಲೆ ಮಹತ್ವದ ಪ್ರಭಾವವನ್ನು ಬೀರುತ್ತದೆ. ಸಾಮಾನ್ಯವಾಗಿ ಮಕ್ಕಳು ಶಿಕ್ಷಕರನ್ನು ಮಾದರಿಯಾಗಿ ಗುರುತಿಸಿಕೊಂಡು ಅವನ ವರ್ತನೆ, ನಡತೆ ಹಾಗೂ ವ್ಯಕ್ತಿತ್ವದ ಗುಣಗಳನ್ನು ಅನುಸರಿಸಲು ಪ್ರಯತ್ನಿಸುತ್ತಾರೆ. ಶಿಕ್ಷಕರಲ್ಲದೆ ಅವನ ಸಹಪಾಠಿಗಳು, ಆಟದ ಮಿತ್ರರು ಸಹ ವ್ಯಕ್ತಿತ್ವದ ವಿಕಾಸದಲ್ಲಿ ಪ್ರಭಾವವನ್ನು ಬೀರುತ್ತಾರೆ. ಸಮಾಜದ ಪ್ರಭಾವ. ಸಮಾಜ ಎಂಬುದು ಸಾಮಾಜಿಕ ಸಂಬಂಧಗಳ ಜಾಲವಾಗಿದೆ. ಸಾಮಾಜಿಕ ಸಂಬಂಧಗಳು ಸಮಾಜದ ವಿವಿಧ ವ್ಯಕ್ತಿಗಳಲ್ಲಿ ಸಂಪರ್ಕ ಕಲ್ಪಿಸುತ್ತದೆ. ಈ ಅಂತರ್ವ್ಯಕ್ತಿ ಸಂಬಂಧಗಳು ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ಅದನ್ನು ರೂಪಿಸುತ್ತದೆ. ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ನಿರ್ದಿಷ್ಟ ಸ್ಥಾನ ಮತ್ತು ಪಾತ್ರಗಳನ್ನು ಹೊಂದಿರುತ್ತಾನೆ. ವ್ಯಕ್ತಿಯ ಪಾತ್ರ ಮತ್ತು ಕಾರ್ಯಗಳು ಅವನ ಸ್ಥಾನದಿಂದ ನಿರ್ಧರಿತವಾಗುತ್ತವೆ. ವ್ಯಕ್ತಿ ಹೊಂದಿರುವಂತಹ ಸಾಮಾಜಿಕ ಸ್ಥಾನಮಾನಗಳು ಅವನ ವರ್ತನೆಯನ್ನು ನಿಯಂತ್ರಿಸುತ್ತವೆ. ನೀತಿ ಸಂಹಿತೆಗಳು, ಸಂಪ್ರದಾಯಗಳು, ಪರಂಪರೆ ಮುಂತಾದವುಗಳು ವ್ಯಕ್ತಿಯ ಜೀವನ ಶೈಲಿಯನ್ನು ನಿರ್ಧರಿಸುತ್ತವೆ. ವ್ಯಕ್ತಿಯು ಸಮಾಜದಲ್ಲಿ ತನಗಿಷ್ಟ ಬಂದಂತೆ ವರ್ತಿಸಲು ಸಾಧ್ಯವಿಲ್ಲ. ಸಮಾಜ ತನ್ನ ನೀತಿ ಸಂಹಿತೆಯನ್ನು ಪಾಲಿಸದ ವ್ಯಕ್ತಿಯನ್ನು ಶಿಕ್ಷಿಸುತ್ತದೆ. ಸಮಾಜದ ಭಯ ಇತರ ಭಯಗಳಿಂದ ಹೆಚ್ಚು ಭಯವನ್ನು ಉಂಟು ಮಾಡುವಂತದ್ದಾಗಿದೆ. ಆದ್ದರಿಂದ ಸಮಾಜದ ನೀತಿ ಸಂಹಿತೆಗಳು ವ್ಯಕ್ತಿಗಳ ವರ್ತನೆಗಳು ಹಾಗೂ ಮನೋಧೋರಣೆಗಳ ಮೇಲೆ ಪ್ರಭಾವ ಬೀರುತ್ತದೆ. ವ್ಯಕ್ತಿಯ ಸಮಾಜದಲ್ಲಿ ಪ್ರಚಲಿತವಾದಂತಹ ವರ್ತನೆಗಳನ್ನು ರೂಢಿಸಿಕೊಳ್ಳುತ್ತಾನೆ. ವ್ಯಕ್ತಿಯ ವ್ಯಕ್ತಿತ್ವವು ಸಾಮಾಜೀಕರಣ ಪ್ರತಿಕ್ರಿಯೆಯ ಫಲವಾಗಿದೆ. ವ್ಯಕ್ತಿ ಮತ್ತು ಸಮಾಜದ ಮಧ್ಯೆ ನಿರಂತರ ಅಂತರ್ಕ್ರಿಯೆ ನಡೆಯುತ್ತಿದ್ದರೆ ಮತ್ತು ಈ ಅಂತರ್ಕ್ರಿಯೆಯ ಪರಿಣಾಮವಾಗಿ ವ್ಯಕ್ತಿಯ ವ್ಯಕ್ತಿತ್ವದ ರೂಪುಗೊಳ್ಳುತ್ತದೆ. ಇವಿಷ್ಟೇ ಅಲ್ಲದೆ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರುವಂತಹ ಅಂಶಗಳನ್ನು ನಾವು ನೋಡಿದಾಗ ಜನನದ ಕ್ರಮವೂ ಸಹ ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರುತ್ತದೆ. ನಾವು ಇದನ್ನು ನೋಡಿದಾಗ ಗರ್ಭಧಾರಣೆ